ನಿವಾಸ ಧಾರಾವಾಹಿ ಶುರುವಾಗಿ ಅದಾಗಲೇ ಸುಮಾರು ಸಂಚಿಕೆಗಳು ಮುಕ್ತಾಯಗೊಂಡಿವೆ ಹಾಗಿದ್ದರೂ ಕೂಡ ಇನ್ನು ಧಾರಾವಾಹಿ ಕತೆ ಕ್ಲಾರಿಟಿ ಯಾರಿಗೂ ಸಿಗುತ್ತಿಲ್ಲ ಪ್ರತಿದಿನವೂ ಒಂದೊಂದು ಹೊಸ ಹೊಸ ಪಾತ್ರಗಳ ಎಂಟ್ರಿ ಆಗುತ್ತಲೇ ಇವೆ ಇದರಲ್ಲಿ ಹೀರೋ ಹಾಗೂ ಹೀರೋಯಿನ್ ಯಾರು ಎಂಬುದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ ಕೇವಲ ಎರಡು ವಾರಗಳಲ್ಲಿಯೇ ಅತಿಥಿ ಪಾತ್ರಗಳು ಬಂದೋಗಿದೆ ಇದೀಗ ಮತ್ತೊಂದು ಹೊಸ ಪಾತ್ರ ಎಂಟ್ರಿ ಕೊಟ್ಟಿದ್ದು ನಟ ದೀಪಕ್ ಸುಬ್ರಹ್ಮಣ್ಯ ಕಾಣಿಸಿಕೊಂಡಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ಎಂದ ಕೂಡಲೇ ನಿಮಗೆ ಯಾರು ಎಂಬುದು ಗೊತ್ತಾಗದೇ ಇರಬಹುದು ಅದೇ ಶ್ರೀನಿವಾಸ ನಾಯಕ ಎಂದರೆ ಎಲ್ಲರಿಗೂ ಗೊತ್ತಾಗುತ್ತದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಳೆದ ವರ್ಷ ಪ್ರಸಾರವಾಗಿದ್ದ ದಾಸ ಪುರಂದರ ಧಾರಾವಾಹಿಯಲ್ಲಿ ನಟಿಸಿದ್ದರು ನಾಯಕ ನಟನಾಗಿ ನಟಿಸಿದ್ದ ಶ್ರೀನಿವಾಸರೇ ಈ ದೀಪಕ್ ಸುಬ್ರಹ್ಮಣ್ಯ ದಾಸ ಪುರಂದರ ಧಾರಾವಾಹಿ ಮೂಲಕ ದೀಪಕ್ ಅವರು ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದರು ಆ ಧಾರಾವಾಹಿ ಕೂಡ ಇಟ್ಟಾಗಿತ್ತು ಇದಾದ ಬಳಿಕ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳದ ದೀಪಕ್ ಸುಬ್ರಹ್ಮಣ್ಯಂ ಇದೀಗ ಜೀಕನದ ವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹೊಸ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಪಾತ್ರದಲ್ಲಿ ಜಾನ್ವಿಯಾ ಕಾಲೇಜ್ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಆಗಮಿಸುತ್ತಾರೆ ದಾಸ ಪುರಂದರದಲ್ಲಿರುವ ಈಗ ಸೂಟು ಬೂಟ್ನಲ್ಲಿರುವ ಲುಕ್ ಅನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಆದರೆ ದೀಪಕ್ ಈ ಧಾರಾವಾಹಿಗೆ ಗೆಸ್ಟ್ ಆಗಿ ಬಂದಿರೋದಾ ಅಥವಾ ಹೀರೋ ಆಗಿ ಉಳಿಯುತ್ತಾರಾ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಈ ಪ್ರಶ್ನೆಗೆ ಉತ್ತರ ಸಿಗಬೇಕೆಂದರೆ ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಿದೆ ಇನ್ನು ದೀಪಕ್ ಸುಬ್ರಹ್ಮಣ್ಯಂ ಕಳೆದ ಇಪ್ಪತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಇದ್ದಾರೆ ಎಂಜಿನಿಯರಿಂಗ್ ಆಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿರುವ ದೀಪಕ್ ಸುಬ್ರಹ್ಮಣ್ಯಂ ತಮ್ಮ ಆಸೆಯಂತೆ ಕಲಾವಿದರಾಗಲು ಸಾಕಷ್ಟು ಶ್ರಮಪಟ್ಟಿದ್ದಾರೆ ರಂಗಭೂಮಿಯನ್ನೇ ಉಸಿರಾಗಿರಿಸಿಕೊಂಡಿರುವ ದೀಪಕ್ ನೂರಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಐದಾರು ವರ್ಷಗಳಿಂದ ದೀಪಕ್ ಪರ್ಫಾರ್ಮೆನ್ಸ್ ಇನ್ ರಿಯಲಿಸಂ ಎಂಬ ಕೋರ್ಸ್ ಅನ್ನ ಟೀಚ್ ಮಾಡುತ್ತಿದ್ದಾರೆ ಇದು ಮೂರುವರೆ ತಿಂಗಳ ಕೋರ್ಸ್ ಆಗಿದೆ ಧಾರಾವಾಹಿಗಳಷ್ಟೇ ಅಲ್ಲದೆ ದೀಪಕ್ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿಯೂ ಬಣ್ಣ ಹಚ್ಚಿದ್ದಾರೆ ದೀಪಕ್ ಸುಬ್ರಹ್ಮಣ್ಯಂ ಸಾಲಗಾರ ಜಾರುಬಂಡೆ ಪಿಂಕಿ ಎಲ್ಲಿ ಶುದ್ಧ ಅಯಾನ ಸಾರಾಂಶ ಸೇರಿದಂತೆ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ಇನ್ನು ಸಾರಾಂಶ ಚಿತ್ರದ ಟ್ರೇಲರ್ ಕಳೆದ ವಾರವಷ್ಟೇ ರಿಲೀಸ್ ಆಗಿದೆ ಸಾರಾಂಶ ಚಿತ್ರ ಟ್ರೇಲರ್ ಮೂಲಕವೇ ಈಗಾಗಲೇ ಕುತೂಹಲ ಮೂಡಿಸಿದೆ ಫೆಬ್ರವರಿ ಹದಿನೈದರಂದು ಸಾರಾಂಶ ಚಿತ್ರ ರಿಲೀಸ್ ಆಗಿದ್ದು ದೀಪಕ್ ಸುಬ್ರಹ್ಮಣ್ಯಂ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಶ್ರುತಿ ಹರಿಹರನ್ ಸೂರ್ಯ ವಸಿಷ್ಠ ಶ್ವೇತಾ ಗುಪ್ತಾ ಕೂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಸಿನಿಮಾ ರಂಗ ರಂಗಭೂಮಿ ಹಾಗೂ ಕಿರುತೆರೆ ಮೂರರಲ್ಲಿಯೂ ಈಗ ದೀಪಕ್ ಸುಬ್ರಹ್ಮಣ್ಯಂ ಬ್ಯುಸಿಯಾಗಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಸಮಾಚಾರಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು